ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನಿನ್ನೇ ಕೇಳ್ತಾ ಇರೋದು, ನೀನ್ ಯಾಕೆ ಇಲ್ಲಿಗೆ ಬಂದೆ? ನೀನ್ ಹುಡ್ಕೊಂಡು ಬಂದೆ ಬೇಬಿ. ನಿಂದು ನಂದು ಸಂಬಂಧ ಮುಗೀತು ಅಂದ್ಮೇಲೆ ನೀನ್ ಯಾಕೋ ಇಲ್ಲಿಗೆ ಬರ್ಬೇಕು? ಗಂಡ ಹೆಂಡತಿರು ಸಂಬಂಧ ಏಳೆಳು ಜನ್ಮದ್ದು ಅಂತಾರೆ, ಹಾಗಿರುವಾಗ ಹೇಗ್ ಮುಗಿಯೋಕ್ ಸಾಧ್ಯ ಬೇಬಿ? ಗಂಡ ಎಲ್ಲಿರ್ತಾನೋ ಅಲ್ಲಿ ಹೆಂಡತಿ ಇರೋದು, ಹೆಂಡತಿ ಎಲ್ಲಿರ್ತಾಳೋ ಅಲ್ಲಿ ಗಂಡ ಇರೋದು ನ್ಯಾಯ ಅಲ್ವಾ? ಅದಕ್ಕೆ ಎಲ್ಲ ಗಂಟು ಮೂಟೆನ ಕಟ್ಕೊಂಡು ನೀನ್ ಇದ್ದಲ್ಲಿಗೆ ನಾನು ಬಂದ್ಬಿಟ್ಟೆ. ಈ ತರ ಎಮೋಷನಲ್ ಆಗಿ ಮಾತಾಡಿನೇ ನೀನ್ ನನ್ನ ಯಾಮಾಡಿಸಿದ್ದು. ಮೊದಲು ಆಚರಣೆ, ಇದು ನನ್ನ ಮನೆ, ಇಲ್ಲಿ ನಿನಗೆ ಎಂಟ್ರಿ ಇಲ್ಲ, ನಡಿ. ಅಜ್ಜಿ ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಿ ಹೇಳಪ್ಪ. ನೀನೇನಜ್ಜಿ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡ್ತಿದ್ಯಾ, ಆಚೆ ಕಳ್ಸದ್ ಬಿಟ್ಟು. ದಿವ್ಯ, ಅವನು ನಿನಗೆ ತಾಳಿ ಕಟ್ಟಿದ ಗಂಡ, ನಮ್ಗೆ ಅಳಿ ಅಂದ್ರು ಕಣೆ. ಥ್ಯಾಂಕ್ ಯು ಅತ್ತೆ. ನಾನೇ ಅವನನ್ನ ನನ್ನ ಗಂಡ ಅಲ್ಲ ಅಂತ ಹೇಳ್ತಿದ್ದೀನಿ. ನನ್ನ ಗಂಡನೇ ಅಲ್ಲ ಅಂದ್ಮೇಲೆ ನಿಮಗೆ ಹೇಗೆ ಅಳಿ ಆಗ್ತಾನೆ? ಏಯ್, ನೀನ್ ಒಂದು ಕ್ಷಣ ನನ್ನ ಕಣ್ ಮುಂದೆ ಇದ್ರು ನಾನ್ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಮೊದ್ಲಿಲ್ಲಿಂದ ತೊಲಗೋ, ಗೆಟ್ ಔಟ್. ಮೆತ್ತಗೆ ಹೇಳೆ, ಅಕ್ಕಪಕ್ಕ ಮನೇಲಿ ಕೇಳಿಸ್ಕೊಂಡ್ರೆ ಕಷ್ಟ, ಈಗಾಗ್ಲೇ ಅವ್ರಿಗೆ ಅನುಮಾನ ಬಂದಿದೆ. ಹಾಗಿದ್ರೆ ನನ್ ಕಣ್ ಮುಂದೆ ಒಂದು ಕ್ಷಣ ನಿಂತ್ಕೋಬಾರ್ದು, ಮನೆಯಿಂದ ಹೊರ ಕಳ್ಸೋ. ದಿವ್ಯಾ, ಗಂಡ ಹೆಂಡತಿ ಮಧ್ಯೆ ಸಾವಿರ ಬರುತ್ತೆ, ಸಾವಿರ ಹೋಗುತ್ತೆ, ಇಬ್ರು ಸಮಾಧಾನವಾಗಿ ಕೂತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳಿ. ನೀನ್ ಇವಾಗ ಹೋಗ್ತೀಯೋ ಅಥವಾ ನಾನೇ ಕತ್ತಿ ಹಿಡಿದು ಹೊರಗಡೆ ಕಳಿಸ್ಲೋ? ಪ್ಲೀಸ್ ಬೇಬಿ, ನಮ್ದು ಏನೇ ಇದ್ರು ಸಾರ್ಟ್ ಔಟ್ ಮಾಡ್ಕೊಳ್ಳೋಣ. ನಾವೀಗ ಕಿತ್ತಾಡಿದ್ರೆ ದೊಡ್ಡವ್ರಿಗೆ ನೋವಲ್ವಾ? ಪಾಪ, ಈ ವಯಸ್ಸಿನಲ್ಲಿ ನಾವು ಅವ್ರಿಗೆ ನೋವು ಕೊಡ್ಬೇಕಾ ಹೇಳು? ಓಡಿಸ್ಕೊಂಡು ಹೋಗ್ಬೇಕಾದ್ರೆ ದೊಡ್ಡವ್ರಿಗೆ ನೋವಾಗುತ್ತೆ ಅಂತ ಗೊತ್ತಿರ್ಲಿಲ್ವಾ? ಇವಾಗ ನೀನು ಇಲ್ಲಿಂದ ಹೋದ್ರೆ ಸರಿ. ಬೇಬಿ ಸ್ವಲ್ಪ ಅರ್ಥ ಮಾಡ್ಕೊ, ಏನಾಯ್ತು ಯಾಕಾಯ್ತು ಎಲ್ಲ ಹೇಳಿದ್ದೀನಿ, ಇನ್ಮೇಲಿಂದ ಬದಲಾಗ್ತೀನಿ, ಪ್ರಾಮಾಣಿಕವಾಗಿ ಜೀವನ ಮಾಡ್ತೀನಿ, ನನಗೆ ಕಷ್ಟ ಆದರೂ ಪರವಾಗಿಲ್ಲ, ನಿನ್ನ ಸುಖವಾಗಿ ನೋಡ್ಕೋತೀನಿ, ನನಗೊಂದೇ ಒಂದು ಚಾನ್ಸ್ ಕೊಡು, ಈ ಬಾಲ ಏನು ಅಂತ ಪ್ರೂವ್ ಮಾಡ್ತೀನಿ. ಈ ಬಾಲ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು, ಮೊದಲಿಲ್ಲಿಂದ ತೊಲಗೋ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.